ಚಿಕ್ಕೋಡಿ ಪಟ್ಟಣದಲ್ಲಿ ಹಗಲು ಮನೆ ದರೋಡೆ 80 ಗ್ರಾಂ ಚಿನ್ನಾಭರಣ ಹಾಗೆ ನಗದು ಕಳುವು. ಚಿಕ್ಕೋಡಿ ನಗರದ ಕೇಂದ್ರ ಭಾಗದಲ್ಲಿ ಹಾಡ ಹಗಲೇ ಮನೆಯ ಬೀಗವನ್ನ ಮುರಿದು ಒಳ ನುಗ್ಗಿದ ಕಳ್ಳರು 80 ಗ್ರಾಂ ಚಿನ್ನಾಭರಣ ಹಾಗೆ 40,000 ನಗದನ್ನ ದೋಚಿ ಪರಾರಿಯಾಗಿರುವ ಘಟನೆ ಚಿಕ್ಕೋಡಿ ನಗರದಲ್ಲಿ ಇಂದು ನಡೆದಿದೆ. ಪೊಲೀಸರಿಂದ ಸಿಕ್ಕಿರುವ ಮಾಹಿತಿ ಏನಂದ್ರೆ, ಚಿಕ್ಕೋಡಿ ಪಟ್ಟಣದ ಪ್ರಭಾಕರ್ ಕೋರೆ ನಗರದ ಉಜ್ಜೀವನ್ ಬ್ಯಾಂಕಿನ ಹಿಂಭಾಗದ ಮುಖ್ಯ ರಸ್ತೆಯಲ್ಲಿ ಉದ್ಯಮಿ ರಂಜಿತ್ ಶಿಂದೆ ಎಂಬುವರ ಮನೆ ಇದೆ. ಅವರು ಇಂದು ಮನೆಗೆ ಬೀಗವನ್ನ ಹಾಕಿ 11 ಗಂಟೆಗೆ ನಡುವೆ ಹೊರಗೆ ಹೋಗಿದ್ರು. ಇದರ ಲಾಭ ಪಡೆದ ಕಳ್ಳರು ಬೀಗವನ್ನ ಒಡೆದು ಮನೆಗೆ ನುಗ್ಗಿ ತಿಜೋರಿ ಬಾಗಿಲನ್ನ ತೆಗೆದು ಸುಮಾರು 80 ಗ್ರಾಂ ಚಿನ್ನಾಭರಣ ಹಾಗೆ 40,000 ನಗದು ದೋಚಿ ಪರಾರಿಯಾಗಿದ್ದಾರೆ. ಮಧ್ಯಾಹ್ನ 1:30 ಸುಮಾರಿಗೆ ಶಿಂದೆ ಅವರು ಮನೆಗೆ ಬಂದು ಕಳ್ಳತನವಾಗಿರುವುದನ್ನ ಗಮನಿಸಿದ್ದಾರೆ. ಇನ್ನು ಘಟನೆ ಕುರಿತು ಮಾಹಿತಿ ಪಡೆದ ಚಿಕ್ಕೋಡಿಯ ಸಿಪಿಐ ಆರ್ ಪಾಟೀಲ, ಪಿಎಸ್ಐ ಯಮನಪ್ಪ ಮಾಂಗ ಸ್ಥಳಕ್ಕೆ ಧಾವಿಸಿದ್ದಾರೆ. ಅಲ್ಲದೆ ಈ ವೇಳೆ ಶ್ವಾನ ದಳ ಹಾಗೆ ಮೆರಳಚ್ಚು ತಜ್ಞರನ್ನ ಕರೆಸಲಾಗಿತ್ತು. ಈ ಪ್ರದೇಶವು ತುಂಬಾ ಜನ ನಿಬಿಡವಾಗಿದ್ದು ಈ ಪ್ರದೇಶದಲ್ಲಿ ವ್ಯಾಪಾರಸ್ಥರ ಮನೆಗಳು ಹಾಗೆ ಬ್ಯಾಂಕುಗಳು ವ್ಯಾಪಾರದ ಅಂಗಡಿಗಳಿವೆ. ಪ್ರಮುಖ ಸ್ಥಳವೊಂದರಲ್ಲಿ ಹಗಲು ಹೊತ್ತಿನಲ್ಲಿ ಮನೆ ಕಳ್ಳತನ ನಡೆದಿರುವ ಬಗ್ಗೆ ಅಚ್ಚರಿಯನ್ನ ವ್ಯಕ್ತಪಡಿಸಿದ್ದಾರೆ. ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿಕ್ಕೋಡಿ ಪೊಲೀಸರು ಮುಂದಿನ ತನಿಖೆಯನ್ನ ಸಹ ನಡೆಸ್ತಾ ಇದ್ದಾರೆ.